ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ತ್ ಇನ್ಫಾರ್ಮೇಶನ್ ಚಾನಲ್ಗೆ ಸ್ವಾಗತ ಜೇಮ್ಸ್ ಚಿತ್ರದ ಬಿಡುಗಡೆ ಎಲ್ಲೆಡೆ ಕೌಂಟ್ ಡೌನ್ ಶುರುವಾಗಿದೆ ನಮ್ಮ ನೆಚ್ಚಿನ ನಟನ ಕೊನೆಯ ಚಿತ್ರವನ್ನು ಕಣ್ತುಂಬಿಕೊಳ್ಳಲು ಲಕ್ಷಾನುಗಟ್ಟಲೆ ಅಭಿಮಾನಿಗಳು ಕಾತ್ರದಿಂದ ಕಾಯುತ್ತಿದ್ದಾರೆ ಇನ್ನು ಅನೇಕ ಅಭಿಮಾನಿಗಳು ಜೇಮ್ಸ್ ಚಿತ್ರವನ್ನು ಒಂದು ಜಾತ್ರೆಯಂತೆ ಆಚರಿಸಲು ಸಿದ್ಧತೆ ನಡೆಸಿಕೊಂಡಿದ್ದಾರೆ ಕೇವಲ ಕರ್ನಾಟಕದಷ್ಟೇ ಅಲ್ಲದೆ ಭಾರತದಾದ್ಯಂತ ಅಲ್ಲದೆ ವಿಶ್ವಾದ್ಯಂತ ತಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಜೇಮ್ಸ್ ಚಿತ್ರವನ್ನು ಬಿಡುಗಡೆ ಆಗಲು ಸಜ್ಜಾಗಿದೆ ಹದಿನೈದು ವಿದೇಶಗಳಲ್ಲಿ ನಮ್ಮ ಪವರ್ ಸ್ಟಾರ್ ಅವರ ಜೇಮ್ಸ್ ಚಿತ್ರ ಬಿಡುಗಡೆಯಾಗಲಿದೆ ಜೇಮ್ಸ್ ಚಿತ್ರ ತುಂಬ ವಿಶೇಷವಾದ್ದರಿಂದ ಇದನ್ನು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದಂದೇ ರಿಲೀಸ್ ಮಾಡಬೇಕೆಂಬ ಉದ್ದೇಶ ಬಹಳ ಹಿಂದಿನದಿಂದಲೂ ಇತ್ತು ಅದರಂತೆ ಜೇಮ್ಸ್ ಚಿತ್ರತಂಡ ಹಗಲಿರುಳು ಶ್ರಮಪಟ್ಟು ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳನ್ನು ಮುಗಿಸಿಕೊಂಡು ಬಿಡುಗಡೆಗೆ ಸಜ್ಜಾಗಿದೆ ಪುನೀತ್ ರಾಜ್ಕುಮಾರ್ ಅಭಿನಯದ ಅವರು ಜೇಮ್ಸ್ ಕೊನೆಯ ಚಿತ್ರದ ಚಿತ್ರದ ಚಿತ್ರೀಕರಣವನ್ನು ಕಂಪ್ಲೀಟಾಗಿ ಮುಗಿಸಿದ್ದರಾದರೂ ಕೆಲವು ಡಬ್ಬಿಂಗ್ ಕೆಲಸಗಳು ಬಾಕಿ ಇದ್ದವು ಇದನ್ನು ನಟ ಶಿವರಾಜ್ ಕುಮಾರ್ ಅವರು ಪೂರ್ತಿ ಮಾಡಿದ್ದು ಪುನೀತ್ ರಾಜ್ಕುಮಾರ್ ಅವರನ್ನು ಕಣ್ತುಂಬಿಕೊಳ್ಳಲು ಜನತೆ ಕಾತರದಿಂದ ಕಾದಿದೆ ಜೇಮ್ಸ್ ಚಿತ್ರಕ್ಕಾಗಿ ಹಲವಾರು ಓ ಟಿ ಟಿ ಪ್ಲಾಟ್ಫಾರ್ಮ್ಗಳು ಮುಂದೆ ಬಂದರೂ ನಿರ್ಮಾಪಕರು ಈ ಚಿತ್ರವನ್ನು ಬಿಟ್ಟುಕೊಟ್ಟಿಲ್ಲ ಇನ್ನು ಮಾರ್ಚ್ ಹದಿನೇಳರಂದು ಪುನೀತ್ ರಾಜ್ಕುಮಾರ್ ಅವರ ಮನೆಯಿಂದ ಹಿಡಿದು ಗಾಂಧಿನಗರದ ಥಿಯೇಟರ್ವರೆಗೂ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರವುಳ್ಳ ಮೆರವಣಿಗೆ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಯ ಮೇಲೆ ಪುಷ್ಪಾರ್ಚನೆ ಜೇಮ್ಸ್ ಚಿತ್ರ ಬಿಡುಗಡೆಯಾಗುತ್ತಿರುವ ಥಿಯೇಟರ್ ಮುಂದೆ ಅತಿ ಎತ್ತರವಾದ ಕಟ್ಔಟ್ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ತಾವೇ ದುಡ್ಡು ಹಾಕಿ ಆಯೋಜಿಸುತ್ತಿದ್ದಾರೆ ಮೊದಲೇ ಹೆಚ್ಚು ನಿರೀಕ್ಷೆ ಹುಟ್ಟಿ ಹಾಕಿದ್ದ ಜೇಮ್ಸ್ ಚಿತ್ರ ಪುನೀತ್ ಅವರ ನಿಧನದ ಮೇಲಂತೂ ಈ ಚಿತ್ರಕ್ಕೆ ತುಂಬಾ ಬೇಡಿಕೆ ಹೆಚ್ಚಾಗಿದೆ ಜೇಮ್ಸ್ ಚಿತ್ರ ಮಾರ್ಚ್ ಒಂದು ತೆನೆ ಕಾಣುತ್ತಿದೆ ಕೇವಲ ಒಂದೇ ವಾರದಲ್ಲಿ ಮೊದಲೇ ಪ್ರೀ ಬುಕ್ಕಿಂಗ್ಗಳು ಶುರುವಾಗಿವೆ ಈ ಮೊದಲು ತಂಡ ಯಾವ ಯಾವ ಥಿಯೇಟರ್ಗಳಲ್ಲಿ ಜೇಮ್ಸ್ ಚಿತ್ರ ರಿಲೀಸ್ ಆಗಲಿವೆ ಆಗಲಿದೆ ಎಂಬ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದು ಜೇಮ್ಸ್ ಚಿತ್ರದ ಟಿಕೆಟ್ಗಳು ಬುಕ್ಕಿಂಗ್ ಬುಕ್ ಮೈ ಶೋ ಆ್ಯಪ್ ಮೂಲಕ ಆನ್ಲೈನ್ನಲ್ಲಿ ಮಾರಾಟ ಮಾಡಲಾಗುತ್ತಿದೆ ಬೆಂಗಳೂರಿನಲ್ಲಿ ಸದ್ಯಕ್ಕೆ ಎರಡು ನೂರು ಶೋಗಳ ಟಿಕೆಟ್ಗಳು ಮಾರಾಟಕ್ಕೆ ಇಡಲಾಗಿದೆ ಇದರಲ್ಲಿ ಈಗಾಗಲೇ ಕೆಲ ಶೋಗಳು ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದ್ದು ಇನ್ನು ಕೆಲವು ಶೋಗಳು ಟಿಕೆಟ್ಗಳು ಫಿಲ್ಲಿಂಗ್ ಪ್ಲಾನ್ ತೋರಿಸುತ್ತಿವೆ ಮಾರ್ಚ್ ಹದಿನೇಳರಂದು ಮುಂಜಾನೆ ಆರು ಗಂಟೆಗೆ ಜೇಮ್ಸ್ ವಿಶೇಷ ಶೋ ಏರ್ಪಡಿಸಲಾಗಿದೆ ಇದನ್ನು ಕಣ್ತುಂಬಿಕೊಳ್ಳಬೇಕೆಂದು ಫ್ಯಾನ್ಸ್ ಮುಗಿಬೀಳುತ್ತಿದ್ದಾರೆ ಹೀಗಾಗಿ ಮುಂಜಾನೆ ಶೋಗಳಿಗೆ ಬೇಡಿಕೆ ಹೆಚ್ಚಾಗುತ್ತಿದೆ ಪರಿಣಾಮ ಅನೇಕ ಶೋಗಳು ಟಿಕೆಟ್ಗಳು ಈಗಾಗಲೇ ಸೋಲ್ಡ್ ಔಟ್ ಆಗಿವೆ ಕರ್ನಾಟಕದಲ್ಲಿ ಒಟ್ಟು ಜೇಮ್ಸ್ ಚಿತ್ರದ ಏಳ್ನೂರ ಮೂವತ್ತ್ನಾಲ್ಕು ಶೋಗಳು ನಡೆಯುತ್ತಿದೆ ಬೆಂಗಳೂರಿನಲ್ಲಿ ಇಲ್ಲಿಯವರೆಗೆ ನಾನ್ನೂರ ಎಪ್ಪತ್ತೈದು ಶೋಗಳು ನಡೆಯಲಿವೆ ಹಾಗೂ ಇನ್ನೂ ಹೆಚ್ಚಾಗುವ ನಿರೀಕ್ಷೆ ಇದೆ ಮೈಸೂರಿನಲ್ಲಿ ಒಟ್ಟು ಅರವತ್ತೆರಡು ಕುಂದಾಪುರದಲ್ಲಿ ಹದಿನಾರು ಮಣಿಪಾಲ್ನಲ್ಲಿ ಹದಿನೈದು ತುಮಕೂರಿನಲ್ಲಿ ಹದಿನಾಲ್ಕು ಮುಂದೋಳ್ನಲ್ಲಿ ಆರು ಹೀಗೆ ಕರ್ನಾಟಕಾದ್ಯಂತ ಒಟ್ಟು ಆರುನೂರ ಮೂವತ್ತ್ನಾಲ್ಕು ಶೋಗಳು ನಡೆಯಲಿವೆ ಇನ್ನು ಬೆಂಗಳೂರು ಒಂದರಲ್ಲೇ ಜೇಮ್ಸ್ ಚಿತ್ರವು ಮುಂಗಡ ಬುಕ್ಕಿಂಗ್ ಮೂಲಕ ಎರಡು ಕೋಟಿ ಮೂವತ್ತ್ನಾಲ್ಕು ಲಕ್ಷ ಗಳಿಕೆ ಮಾಡಿದ್ದು ಬಿಡುಗಡೆ ದಿನದ ಹೊತ್ತಿಗೆ ಇನ್ನೂ ದೊಡ್ಡ ಮೊತ್ತ ಕಲೆ ಗಳಿಕೆ ಮಾಡಲಿದೆ ಸೊ ಇಲ್ಲಿಯವರೆಗೂ ಯಾವ ಚಿತ್ರವೂ ಇಷ್ಟೊಂದು ಮುಂಗಡವಾಗಿಯೇ ಬುಕ್ಕಿಂಗನ್ನು ಮಾಡಿಲ್ಲ ಸೊ ಹಾಗಾಗಿ ಇದನ್ನು ಜೇಮ್ಸ್ ಚಿತ್ರವು ಇದೊಂದು ದೊಡ್ಡ ದಾಖಲೆ ಅಂತಲೇ ಹೇಳಬಹುದು